ಇವತ್ತು ನಮ್ಮ ಪಕ್ಷದ ಶಾಸಕರಾದಂಥ ರಾಮಪ್ಪನವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನು ಅಧಿಕೃತವಾಗಿ ಕೊಟ್ಟಿದ್ದೇನೆ. ಈ ನವಂಬರ್ 2019 ಚುನಾವಣಾ ಅಂದರೆ ನೋಟಿಫಿಕೇಷನ್ ಮುಖಾಂತರ ಎನ್ರೋಲ್ಮೆಂಟು ಪ್ರಾರಂಭ ಆಗಿತ್ತು. ಇವತ್ತು ಸುಮಾರು 4,000 ಮತದಾರರು ಹರಿಹರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಲೆಬೆನ್ನೂರು ಸೇರಿದಂತೆ ನೋಂದಾವಣೆಯಾಗಿದೆ. ನನಗೆ ಭಾಳ ಮೊದಲಿನಿಂದಲೂ ಸಹ ಇಲ್ಲಿ ಒಂದು ವಿಶೇಷವಾದ ನಿಕಟವಾದಂಥ ಸಂಪರ್ಕ ಇದೆ. ಇವತ್ತು ನನಗೆ ವಿಶ್ವಾಸ ಇದೆ ಇಲ್ಲಿರ್ತಕ್ಕಂಥ ಮತದಾರರು ನನಗೆ ಮತ ಕೊಡೋದ್ರ ಮೂಲಕ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ವೈಫಲ್ಯ ಇವೆಲ್ಲ ಕಾರಣಕ್ಕೋಸ್ಕರ ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಆ ಪಕ್ಷದಲ್ಲಿ ಆಗಿರ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯಗಳು ಬಹುತೇಕ BJP ಕಾರ್ಯಕರ್ತರು ಸಹ ನನ್ನ ಪರವಾಗಿ ನೋಡುವಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಇನ್ನು JDS ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಇಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ಭಾಗದಲ್ಲಿ BJP ಮತ್ತು ನನಗೆ ಒಂದು ಪೈಪೋಟಿ ಇದೆ. ಆ ಕಾರಣಕ್ಕೋಸ್ಕರ ನಾನು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಯಾರಿಗೆ ಸದಾಭಿಪ್ರಾಯ ಇದೋ ಅಂಥವ್ರಿಗೆ ನಾನು ವಿನಂತಿ ಮಾಡ್ತೇನೆ. ದಯಮಾಡಿ ನನಗೆ ಆಶೀರ್ವಾದ ಮಾಡಿ. ನಾನು ಇದ್ದಂಥದ್ದು ಕೇವಲ 15 ಅವಧಿಗೆ ಮಾತ್ರ. ಈಗ ಪೂರ್ಣಾವಧಿಗೆ ಅವಕಾಶ ಕೊಟ್ಟರೆ ಈ ಬಯಲುಸೀಮೆ ವ್ಯಾಪ್ತಿಯ ಏನು 5 ಜಿಲ್ಲೆ ಇದೆ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ 5 ಜಿಲ್ಲೆಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸವನ್ನು ಮಾಡ್ತೇನೆ. ಇವತ್ತು ಹರಿಹರದ ಇಲ್ಲಿರ್ತಕ್ಕಂಥ ನೀರಾವರಿಯ ಹೋರಾಟದ ವಿಚಾರಗಳಿರ್ಬೋದು, ಇಲ್ಲಿರ್ತಕ್ಕಂಥ ಕೈಗಾರಿಕಾ ವಿಚಾರಗಳು ಇರ್ಬೋದು, ಅಥವಾ ಈ ಜಿಲ್ಲೆಯ ವಿಚಾರ ಇರ್ಬೋದು, ಇದು ಯಾವುದೇ ವಿಚಾರ ಬಂದಂಥ ಸಮಯದಲ್ಲಿ ಇದರ ಅಭಿವೃದ್ಧಿಗೆ ಪೂರಕವಾಗಿ ನನ್ನ ಕೆಲಸವನ್ನು ಮಾಡ್ತೇನೆ. ಮತ್ತು ವಿಶೇಷವಾಗಿ ಭಾಳಷ್ಟು ಪದವೀಧರರು ಇವತ್ತು 100,000 ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ. ಸರ್ಕಾರಗಳ ಯೋಜನೆಗಳು ಅವರಿಗೆ ಕೆಲಸ ಕೊಡೋಂಥ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತು ಉದಾಹರಣೆಗೆ ಪ್ರತಿ ವರ್ಷ 1,000 ಇಂಜಿನಿಯರಿಂಗ್ ಪದವೀಧರರು ಆಚೆ ಬರ್ತಾಯಿದ್ದಾರೆ, ಆದರೆ 10,000 12,000 15,000 ಆಚೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಾ ಇಲ್ಲ. ಎರಡನೇದು, ಉದ್ಯೋಗಕ್ಕೆ ಪೂರಕವಾದಂಥ ಯೋಜನೆಗಳನ್ನ ಕೈಗೊಳ್ಳುವಂಥ ನಿಲುವನ್ನು ಸಹ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ. ಸರ್ಕಾರಿ ಉದ್ಯೋಗಗಳನ್ನ ತುಂಬೋದಿರ್ಬೋದು, ಅಥವಾ ಖಾಸಗಿ ವಲಯದಲ್ಲಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋಂಥ ವಿಚಾರ ಇರ್ಬೋದು, ಮತ್ತು ಶಿಕ್ಷಕರು ಉಪನ್ಯಾಸಕರಿಗೆ ಸೇವಾ ಭದ್ರತೆಗಳನ್ನು ಕೊಡಿಸುವಂಥ ವಿಚಾರ ಇರ್ಬೋದು, ಎಲ್ಲ ವಿಚಾರದಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ. ವಿಶೇಷವಾಗಿ ಹರಿಹರ ದಾವಣಗೆರೆ ಅಭಿವೃದ್ಧಿ ವಿಚಾರದಲ್ಲಿ ನಾನು ಇಲ್ಲಿನ ಶಾಸಕರು ನಮ್ಮ ಪಕ್ಷದ ಮುಖಂಡರ ಜೊತೆ ಸೇರಿಕೊಂಡು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿಕೊಂಡು ನಾನು ಈ ಭಾಗದ ಮತದಾರರು ನನಗೆ ಮತ ಕೊಡೋದ್ರ ಮೂಲಕ ನನ್ನನ್ನು ಒಂದು ಪೂರ್ಣಾವಧಿಗೆ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಮತದಾರರ ಬಂಧುಗಳಿಗೆ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ. ನನ್ನ ಕ್ರಮ ಸಂಖ್ಯೆ 3 ದಯಮಾಡಿ ನನಗೆ ರಮೇಶ್ ಬಾಬು ಕ್ರಮ ಸಂಖ್ಯೆ 3 ನನ್ನ ಹೆಸರಿನ ಮುಂದೆ 1 ಅಂತ ಬರೆಯೋದ್ರ ಮಾರ್ಕ್ ಮಾಡೋದ್ರ ಮೂಲಕ ದಯಮಾಡಿ ಮೊದಲನೇ ಆದ್ಯತೆಯ ಮತವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ.